ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಗುನಾಥಾಯ ನಾಥಾಯ ಸೀತಾಯ ಕತೆಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ ಐದನೆಯ ಸರ್ಗಕ್ಕೆ ಸ್ವಾಗತ ಆ ವಿರಾದನು ಸಾಯುವ ಮುನ್ನ ತಿಳಿಸಿದಂತೆಯೇ ಆ ರಾಮ ಲಕ್ಷ್ಮಣರು ವಿರಾದನನ್ನು ಗುಂಡಿಯಲ್ಲಿ ತೋಡಿ ಆತನನ್ನು ಮುಚ್ಚಿ ಹಾಕಿ ಕೊಂದ ನಂತರ ತಾವುಗಳು ತಾವು ಮೂವರು ಕೂಡ ಸೇರಿ ಶರಭಂಗ ಮುನಿಗಳ ಆಶ್ರಮದತ್ತ ಸಾಗುತ್ತಾರೆ ಮಹಾ ಬಲಶಾಲಿಯಾದ ವಿರಾಧನೆಂಬ ರಾಕ್ಷಸನನ್ನು ಅರಣ್ಯದಲ್ಲಿ ಕೊಂದು ಹಾಕಿ ಪರಾಕ್ರಮಿಯಾದ ರಾಮನು ಸೀತೆಯನ್ನು ಸಮಾಧಾನಪಡಿಸಿ ಆಲಂಗಿಸಿಕೊಂಡು ತೇಜಸ್ಸಿನಿಂದ ಹೊಳೆಯುತ್ತಿರುವ ತಮ್ಮನಾದ ಲಕ್ಷ್ಮಣನಿಗೆ ಕಾಡು ದುರ್ಗಮವಾಗಿದೆ ನಾವಾದರೂ ಕಾಡಿನಲ್ಲಿ ತಿರುಗುವವರಲ್ಲ ಬೇಗನೆ ತಪೋಧನರಾದ ಶರಭಂಗರ ಬಳಿಗೆ ಹೋಗೋಣ ಎನ್ನುತ್ತಾ ಶರಭಂಗ ಋಷಿಯ ಆಶ್ರಮಕ್ಕೆ ತೆರಳಿದರು ತಪಸ್ಸಿನಿಂದ ಆತ್ಮಜ್ಞಾನವನ್ನು ಪಡೆದು ದೇವತೆಗಳಂತೆ ಪ್ರಭಾವಶಾಲಿಯಾದ ಆ ಶರಭಂಗ ಋಷಿಯ ಸಮೀಪದಲ್ಲಿ ಬಹಳ ಅದ್ಭುತವಾದ ದೃಶ್ಯವನ್ನು ಕಂಡನು ಅಗ್ನಿ ಸೂರ್ಯರಿಗೆ ಸಮಾನವಾದ ಶರೀರದಿಂದ ಹೊಳೆಯುತ್ತ ದೇವತೆಗಳಿಂದ ಹಿಂಬಾಲಿಸಲ್ಪಟ್ಟು ದೇವೇಂದ್ರನು ಅಂತರಿಕ್ಷದಲ್ಲಿ ರಥದಿಂದ ಇಳಿದು ಭೂಮಿಯನ್ನು ಮುಟ್ಟದೆ ಹೊಳೆಯುವ ಆಭರಣಗಳಿಂದಲೂ ಶುಭ್ರವಾದ ವಸ್ತ್ರಗಳಿಂದಲೂ ಕೂಡಿ ಇರುವುದನ್ನು ಕಂಡರು ಆತನಂತೆಯೇ ಇದ್ದ ಅನೇಕರು ಮಹಾತ್ಮರು ಆತನನ್ನು ಪೂಜಿಸುತ್ತಿದ್ದುದನ್ನು ಸಮೀಪದಲ್ಲಿಯೇ ಉತ್ತಮವಾದ ಕುದುರೆಗಳಿಂದ ಕೂಡಿ ಅಂತರಿಕ್ಷದಲ್ಲಿರುವ ರಥವನ್ನು ಬಾಲ ಸೂರ್ಯನಂತೆ ಬಿಳಿಯ ಮೋಡದ ಕಾಂತಿಗಿಂತ ಚಂದ್ರಮಂಡಲಕ್ಕೆ ಸಮಾನವಾಗಿ ಚಿತ್ತ ವಿಚಿತ್ರವಾಗಿ ಚಿತ್ರವಾದ ಹಾರಗಳಿಂದ ರಂಜಿಸುತ್ತಿದ್ದ ನಿರ್ಮಲವಾದ ಛತ್ರವನ್ನು ಕಂಡರು ಉತ್ತಮೆಯರಾದ ಸ್ತ್ರೀಯರು ಎದುರಿನಲ್ಲಿ ಬಹಳ ಬೆಲೆ ಬಾಳುವ ಚಿನ್ನದ ಹಿಡಿಗಳುಳ್ಳ ಚಾಮರಗಳನ್ನು ಶಿರಸ್ಸಿಗೆ ಬೀಸುತ್ತಿದ್ದರು ಗಂಧರ್ವರು ದೇವತೆಗಳು ಸಿದ್ಧರು ಬಹುಮಂದಿ ಋಷಿವರಿಯರು ಅಂತರಿಕ್ಷದಲ್ಲಿದ್ದ ದೇವೇಂದ್ರನನ್ನು ಉತ್ತಮ ಸ್ತುತಿಗಳಿಂದ ಸ್ತುತಿಸುತ್ತಿದ್ದರು ದೇವೇಂದ್ರನು ಶರಭಂಗ ಋಷಿಗಳೊಡನೆ ಮಾತನಾಡುತ್ತಿರುವಾಗ ದೇವೇಂದ್ರನನ್ನು ರಾಮನು ನೋಡಿ ರಥವನ್ನು ಲಕ್ಷ್ಮಣನಿಗೆ ಕೈದೋರುತ್ತ ಲಕ್ಷ್ಮಣನಿಗೆ ನುಡಿದನು ಲಕ್ಷ್ಮಣ ಕಾಂತಿಗಿಂದ ಬೆಳಗುತ್ತಾ ಹೊಳೆಯುತ್ತಿರುವ ಸೂರ್ಯನಂತೆ ಅಂತರಿಕ್ಷದಲ್ಲಿ ಇರುವ ಅದ್ಭುತವಾದ ಆ ರಥವನ್ನು ನೋಡು ಅನೇಕ ಯಜ್ಞಗಳನ್ನು ಮಾಡಿರುವ ಇಂದ್ರನ ಕುದುರೆಗಳ ವಿಷಯವಾಗಿ ನಾವು ಕೇಳಿರುವ ಕೇಳಿರುವೆವಲ್ಲವೇ ಅಂತರಿಕ್ಷದಲ್ಲಿ ಕಾಣುವ ದಿವ್ಯವಾದ ಈ ಕುದುರೆಗಳೇ ಅವು ಎಂಬುದು ಖಂಡಿತ ರಥದ ಸುತ್ತಲೂ ಇರುವ ಈ ಪುರುಷ ಶ್ರೇಷ್ಠರು ನೂರು ಗಟ್ಟಲೆ ಕರ್ಣಕುಂಡಲಗಳನ್ನು ಧರಿಸಿರುವ ಖಡ್ಗಪಾಣಿಗಳಾದ ಯುವಕರು ಇವರೆಲ್ಲರೂ ವಿಸ್ತಾರವೋ ಅಗಲವೋ ಆದ ಎದೆಯುಳ್ಳವರು ಪರಿಘಗಳಂತಿರುವ ಉದ್ದವಾದ ಬಾಹುಗಳುಳ್ಳವರು ಕೆಂಪಾದ ವಸ್ತ್ರಗಳನ್ನುಟ್ಟು ಹುಲಿಗಳಂತೆ ಎದುರಿಸಲ ಸಾಧ್ಯರು ಎದೆಯ ಮೇಲೆ ಎಲ್ಲರೂ ಹೊಳೆಯುತ್ತಿರುವ ಹಾರಗಳನ್ನು ಧರಿಸಿ ಇಪ್ಪತ್ತೈದು ವರ್ಷದ ಯೌವನವನ್ನು ತೋರಿಸುವ ರೂಪವನ್ನು ಧರಿಸಿರುತ್ತಾರೆ ಪುರುಷಶ್ರೇಷ್ಠನೇ ಇವರು ಯಾವಾಗಲೂ ಸುಂದರ ಆಕಾರದಿಂದ ಕಾಣುವಂತೆ ಈ ವಯಸ್ಸು ದೇವತೆಗಳಿಗೆ ನಿರಂತರವಾಗಿ ಇರುವುದಂತೆ ಲಕ್ಷ್ಮಣ ರಥದಲ್ಲಿರುವ ತೇಜೋವಂತನಾದ ಈತನು ಯಾರೆಂಬುದನ್ನು ಸ್ಪಷ್ಟವಾಗಿ ತಿಳಿಯುವೆನು ಅದುವರೆಗೆ ಪಂಚಕಾಲ ಸೀತೆಯೊಡನೆ ಇಲ್ಲೇ ನಿಲ್ಲು ಸೌಮಿತ್ರಿಗೆ ಹೀಗೆ ಅಲ್ಲಿಯೇ ನಿಲ್ಲುವಂತೆ ಹೇಳಿ ರಾಮನು ಶರಭಂಗಾಶ್ರಮದ ಕಡೆಗೆ ಹೊರಟನು ಆದರೆ ಬರುತ್ತಿರುವ ರಾಮನನ್ನು ಕಂಡು ಶಚಿಪತಿಯಾದ ಇಂದ್ರನು ಶರಭಂಗ ಋಷಿಯ ಸಮೀಪಕ್ಕೆ ಬಂದು ಗುಟ್ಟಾಗಿ ರಾಮನು ಇಲ್ಲಿಗೆ ಬರುತ್ತಿರುವನು ಈತನು ನನ್ನನ್ನು ಮಾತನಾಡಿಸುವ ಮುನ್ನ ನನ್ನ ಸಂಕಲ್ಪವನ್ನು ನೆರವೇರಿಸಲಿ ಅಂದರೆ ರಾವಣನ್ನು ಕೊಲ್ಲುವ ಸಂಕಲ್ಪವನ್ನು ನೆರವೇರಿಸಲಿ ಅನಂತರ ನನ್ನನ್ನು ನೋಡಲಿ ಈತನು ಕ್ಷಿಪ್ರದಲ್ಲೇ ಜಯಶಾಲಿಯು ಕೃತಾರ್ಥನು ಆದ ಬಳಿಕ ಈತನನ್ನು ನಾನು ನೋಡುವೆನು ಈತರರಿಂದ ಅಸಾಧ್ಯವಾದ ಮಹತ್ಕಾರ್ಯವನ್ನು ಈತನು ಮಾಡಬೇಕಾಗಿದೆ ಈ ಕೆಲಸವನ್ನು ನೆರವೇರಿಸಿ ಅನಂತರ ಈತನು ನನ್ನನ್ನು ನೋಡಲಿ ಎಂಬುದಾಗಿ ಆಲೋಚಿಸಿ ಋಷಿಯನ್ನು ಗೌರವಿಸಿ ಕುದುರೆಗಳೊಡಗೂಡಿದ ರಥದಲ್ಲಿ ಕುಳಿತು ಸ್ವರ್ಗಲೋಕಕ್ಕೆ ಹೊರಟು ಹೋದನು ದೇವೇಂದ್ರನು ಹೊರಟು ಹೋಗಲು ಇಲ್ಲಿ ಬಹುಶಃ ದೇವೇಂದ್ರನು ಶ್ರೀರಾಮನಿಗೆ ದಿವ್ಯ ಭಾವವನ್ನು ಉಂಟಾಗದಂತೆ ಮಾಡುತ್ತಿರುವನೇ ಏಕೆಂದರೆ ರಾವಣನ ನಿಧನ ರಾವಣನ ಸಂಹಾರವಾಗಬೇಕಾದರೆ ಅದು ಕೇವಲ ಮನುಷ್ಯ ಭಾವವನ್ನು ಹೊಂದಿದ ವ್ಯಕ್ತಿಯಿಂದ ಮಾತ್ರವೇ ಆಗಬೇಕು ಯಾವ ಕಾರಣಕ್ಕೂ ಶ್ರೀರಾಮನಲ್ಲಿ ದಿವ್ಯ ಭಾವವು ಉಂಟಾಗದಂತೆ ಇಂದ್ರನು ನೋಡಿಕೊಳ್ಳಬೇಕಾಗಿದೆ ಆ ಕಾರಣದಿಂದಾಗಿಯೇ ಶ್ರೀರಾಮನ ಹುಟ್ಟಿನಿಂದ ಆತನು ರಾವಣನನ್ನು ಸಂಹಾರ ಮಾಡುವವರೆಗೂ ಕೂಡ ಯಾವ ದೇವತೆಗಳು ಆತನನ್ನು ಮಧ್ಯದಲ್ಲಿ ಬಂದು ಸಂದರ್ಶಿಸಿ ತೊಂದರೆ ಕೊಡುವುದಿಲ್ಲ ಎಲ್ಲರೂ ದೂರದಿಂದಲೇ ನೋಡಿಕೊಂಡು ಸಂತೋಷ ಪಡುತ್ತಿರುತ್ತಾರೆ ದೇವೇಂದ್ರನು ಹೊರಟು ಹೋಗಲು ರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ತನ್ನ ಪರಿವಾರದೊಡನೆ ಅಗ್ನಿಹೋತ್ರಕ್ಕೆ ಕುಳಿತಿದ್ದ ಶರಭಂಗರ ಬಳಿಗೆ ಬಂದು ಸೇರಿದನು ರಾಮನು ಸೀತೆಯು ಲಕ್ಷ್ಮಣನು ಆತನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಆತನಿಂದ ಅಜ್ಞಪ್ತರಾಗಿ ತಿಳಿಸಿದ ಸ್ಥಳಗಳಲ್ಲಿ ಕುಳಿತು ಸತ್ಕರಿಸಲ್ಪಟ್ಟರು ಬಳಿಕ ರಾಮನು ದೇವೇಂದ್ರನು ಬಂದ ಕಾರಣವನ್ನು ಕೇಳಲಾಗಿ ಶರಭಂಗನು ಅದೆಲ್ಲವನ್ನೂ ರಾಮನಿಗೆ ಅರುಹಿದನು ರಾಮ ಈತನು ನನಗೆ ಹೊರ ಕೊಡುವವನಾಗಿ ಕಠಿಣವಾದ ತಪಸ್ಸಿನಿಂದ ಗೆದ್ದು ಆತ್ಮಜ್ಞಾನವನ್ನು ಪಡೆದವರಿಂದ ಹೊಂದಲಸಾಧ್ಯವಾದ ಬ್ರಹ್ಮಲೋಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಅಪೇಕ್ಷಿಸುತ್ತಾನೆ ಎಲೈ ನರಶ್ರೇಷ್ಠನೇ ನೀನು ಸಮೀಪದಲ್ಲೇ ಇರುವುದನ್ನು ನಾನು ತಿಳಿದು ಪ್ರಿಯ ಅತಿಥಿಯಾಗಿ ಬರುವ ನಿನ್ನನ್ನು ಕಾಣದೆ ಆ ಬ್ರಹ್ಮಲೋಕಕ್ಕೂ ಕೂಡ ಹೋಗಲು ಇಷ್ಟಪಡಲಿಲ್ಲ ಧಾರ್ಮಿಕನೋ ಮಹಾತ್ಮನೋ ಆದ ನಿನ್ನನ್ನು ಭೇಟಿಯಾದ ನಂತರವೇ ದೇವತೆಗಳಿಂದ ಸೇವಿಸಲ್ಪಡುವ ಬ್ರಹ್ಮಲೋಕಕ್ಕೆ ಹೋಗುವೆನು ಎಲೈ ನರಶ್ರೇಷ್ಠನೇ ನಾನು ಅಕ್ಷಯಗಳಾಗಿರುವ ಬ್ರಹ್ಮಲೋಕಗಳನ್ನೂ ಸ್ವರ್ಗಲೋಕಗಳನ್ನು ಗೆದ್ದಿರುವೆನು ನನ್ನವಾದ ಈ ಶುಭಲೋಕಗಳನ್ನು ನೀನು ಸ್ವೀಕರಿಸು ಶರಭಂಗ ಋಷಿಯು ಹೀಗೆನ್ನಲು ಸಕಲಶಾಸ್ತ್ರ ವಿಶಾರದನಾದ ರಾಮನು ಮಹರ್ಷಿಗಳೇ ಎಲ್ಲ ಲೋಕಗಳನ್ನು ನಾನೇ ಸಂಪಾದಿಸಿಕೊಳ್ಳುವೆನು ಈ ಕಾಡಿನಲ್ಲಿ ವಾಸಸ್ಥಾನವನ್ನು ತೋರಿಸಿಕೊಡಬೇಕೆಂದು ಬಯಸುತ್ತೇನೆ ಎಂದನು ದೇವೇಂದ್ರನಿಗೆ ಸಮನಾದ ಬಲವುಳ್ಳ ರಾಮನು ಹೀಗೆನ್ನಲು ಮಹಾಪ್ರಾಜ್ಞನಾದ ಶರಭಂಗ ಋಷಿಯು ಮತ್ತೆ ಈ ರೀತಿಯಾಗಿ ಹೇಳಿದನು ರಾಮ ಮಹಾ ತೇಜಸ್ವಿಯು ಧರ್ಮಾತ್ಮನು ಆದ ಸುತೀಕ್ಷ್ಣ ಋಷಿಯು ಈ ಕಾಡಿನಲ್ಲಿ ವಾಸಿಸುತ್ತಿರುವನು ಆತನು ನಿನಗೆ ಶ್ರೇಯಸ್ಸನ್ನು ಉಂಟು ಮಾಡುವನು ರಮಣೀಯವೂ ಶುಚಿರ್ಭೂತವೂ ಆದ ಅರಣ್ಯ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಿರುವ ಸುತೀಕ್ಷರ ಬಳಿಗೆ ನೀನು ಹೋಗು ಅವರು ನಿನಗೆ ವಾಸಸ್ಥಾನವನ್ನು ಮಾಡಿಕೊಡುವರು ದೋಣಿಗಳಂತೆ ತೇಲಿಕೊಂಡು ಹೋಗುವ ಪುಷ್ಪರಾಶಿಗಳನ್ನೊಳಗೊಂಡ ಈ ಮಂದಾಕಿನಿ ನದಿಗೆ ಅಭಿಮುಖವಾಗಿ ಅದನ್ನೇ ಅನುಸರಿಸಿಕೊಂಡು ಹೋದರೆ ಅಲ್ಲಿಗೆ ಹೋಗಿ ಸೇರುವೆ ಸಾಮಾನ್ಯವಾಗಿ ಈ ಮಂದಾಕಿನಿ ಎಂಬ ನದಿಯ ಹೆಸರನ್ನು ನಾವು ಚಿತ್ರಕೂಟ್ ಪರ್ವತದ ಸಮೀಪದಲ್ಲಿಯೂ ಕೇಳಿದೆವಲ್ಲವೇ ನಮಗೆ ತಿಳಿದಿರುವಂತೆ ಕೇದಾರನಾಥದಲ್ಲಿಯೂ ಕೂಡ ಮಂದಾಕಿನಿ ನದಿಯೇ ಹರಿಯುತ್ತದೆ ಸಾಮಾನ್ಯವಾಗಿ ಭರತಭೂಮಿಯಲ್ಲಿ ಹರಿಯುವ ಎಲ್ಲ ನದಿಗಳಿಗೂ ಇಂದು ನಾವು ಗಂಗೆ ಗಂಗೋದಕವೆಂದೇ ಹೇಳುವಂತೆ ಅಂದಿನ ಕಾಲದಲ್ಲೂ ಕೂಡ ಗಂಗೆಗೆ ಸರಿಸಮಳಾಗಿದ್ದಂತಹ ಉಪನದಿಯಾದ ಮಂದಾಕಿನಿಯ ಹೆಸರನ್ನು ಹತ್ತು ಹಲವು ನದಿಗಳಿಗೆ ಬಳಸುತ್ತಿದ್ದಿರಬಹುದು ಎಷ್ಟೋ ಕಡೆ ಒಂದೇ ಹೆಸರಿನ ಹಲವು ಊರುಗಳಿರುವಂತೆ ಒಂದೇ ಹೆಸರಿನ ಹಲವು ನದಿಗಳಿರುವುದು ವಿಶೇಷವೇನಲ್ಲ ದೋಣಿಗಳಂತೆ ತೇಲುಕೊಂಡು ಹೋಗುವ ಪುಷ್ಪ ರಾಶಿಗಳನ್ನೊಳಗೊಂಡ ಆ ಈ ಮಂದಾಕಿನಿ ನದಿಗೆ ಅಭಿಮುಖವಾಗಿ ಅದನ್ನೇ ಅನುಸರಿಸಿಕೊಂಡು ಹೋದರೆ ಅಲ್ಲಿಗೆ ಅಂದರೆ ಸುತೀಕ್ಷ್ಣ ಋಷಿಗಳ ಆಶ್ರಮಕ್ಕೆ ಹೋಗಿ ಸೇರುವೆ ಇದೇ ಆ ದಾರಿ ಆದರೆ ಹಾವು ತನ್ನ ಪೊರೆಯನ್ನು ಬಿಡುವಂತೆ ನಾನು ಜೀರ್ಣವಾದ ಈ ಶರೀರವನ್ನು ಬಿಡುವವರೆಗೆ ಕೊಂಚ ಕಾಲ ನನ್ನನ್ನು ನೋಡುತ್ತಿರು ಬಳಿಕ ಮಹಾ ತೇಜಸ್ವಿಯು ಮಂತ್ರಗಳನ್ನು ಬಲ್ಲವನು ಆದ ಶರಭಂಗ ಋಷಿಯು ಅಗ್ನಿಯನ್ನು ಸ್ಥಾಪನೆ ಮಾಡಿ ತುಪ್ಪದಿಂದ ಹೋಮ ಮಾಡಿ ಅಗ್ನಿ ಪ್ರವೇಶ ಮಾಡಿದನು ಅಗ್ನಿಯು ಆ ಮಹಾತ್ಮನ ರೋಮಗಳನ್ನು ಕೂದಲುಗಳನ್ನು ಜೀರ್ಣವಾದ ಚರ್ಮವನ್ನು ಎಲುಬುಗಳನ್ನು ರಕ್ತ ಮಾಂಸಗಳನ್ನು ಸುಟ್ಟು ಬಿಟ್ಟಿತು ಆತ್ಮಜ್ಞಾನಿಯಾದ ರಾಮನು ತಮ್ಮನೊಡನೆಯೂ ಹೆಂಡತಿಯೊಡನೆಯೂ ಅದನ್ನು ನೋಡಿ ಆಶ್ಚರ್ಯಚಕಿತನಾದನು ಆ ಅಗ್ನಿಯ ರಾಶಿಯಿಂದ ಶರಭಂಗನು ಅಗ್ನಿಗೆ ಸಮಾನವಾದ ಕಾಂತಿಯುಳ್ಳ ಒಬ್ಬ ಕುಮಾರನಾಗಿ ಮೇಲಕ್ಕೆದ್ದು ಕಂಗೊಳಿಸಿದನು ಅಹಿತಾಗ್ನಿಗಳು ಆಚರಿಸತಕ್ಕವರಿಗೂ ಮಹಾತ್ಮನಾದ ಋಷಿಗಳಿಗೂ ದೊರಕುವ ಲೋಕಗಳನ್ನು ದೇವತೆಗಳ ಲೋಕಗಳನ್ನು ಹಾದುಹೋಗಿ ಶರಭಂಗನು ನಮ್ಮ ಲೋಕವನ್ನು ಹೊಂದಿದನು ಪುಣ್ಯಕರ್ಮಿಯಾದ ಆ ವಿಪ್ರಶ್ರೇಷ್ಠನು ಅನುಚರರಿಂದೊಡಗೂಡಿದ ಬ್ರಹ್ಮದೇವನನ್ನು ಆತನ ಲೋಕದಲ್ಲಿ ಕಂಡನು ಬ್ರಹ್ಮದೇವನು ಕೂಡ ಆ ಬ್ರಾಹ್ಮಣನನ್ನು ಕಂಡು ಸಂತೋಷಗೊಂಡವನಾಗಿ ನಿನಗೆ ಸ್ವಾಗತ ಎಂದು ನುಡಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ ಐದನೆಯ ಸರ್ಗವು ಸಮಾಪ್ತವಾಗಿತ್ತು ಬದುಕನ್ನು ಹಾಗೂ ಸಾವನ್ನು ನೋಡುವಂತಹ ಒಂದು ವಿಶಿಷ್ಟವಾದ ಪರಂಪರೆ ಭರತಭೂಮಿಯಲ್ಲಿದೆ ಸಾವಿನಿಂದ ಮನುಷ್ಯನು ನಾಶವಾಗುತ್ತಾನೆ ಎಂಬುದು ಬೇರೆ ದೇಶಗಳ ಬೇರೆ ಧರ್ಮ ಮತಗಳ ಕಲ್ಪನೆಯಾಗಿರಬಹುದು ಆದರೆ ನಮ್ಮಲ್ಲಿ ವ್ಯಕ್ತಿಯು ಅಮರ ಆತನಿಗೆ ಎಂದೂ ಸಾವಿಲ್ಲ ಆತನು ಈ ಭೂಮಿಯಲ್ಲಿ ಸಂಚರಿಸುವಾಗ ದೇಹವನ್ನು ಧರಿಸಿಕೊಂಡು ತಿರುಗುತ್ತಾನೆ ತದನಂತರದಲ್ಲಿ ಆತನಿಗೆ ಆ ದೇಹವು ಜೀರ್ಣವಾದ ನಂತರ ಹಾವು ಪೊರೆಯನ್ನು ಕಳಚಿ ಹಾಕುವಂತೆ ಆ ದೇಹವನ್ನು ಬಿಟ್ಟು ತನ್ನ ದಿವ್ಯ ದೇಹದಿಂದ ಇನ್ನೊಂದು ದೇಹವನ್ನು ಪಡೆಯಲು ಹೋಗುತ್ತಾನೆ ಎಂಬುದು ನಮ್ಮ ನಂಬಿಕೆಯಾಗಿದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ